ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀವಿ. ಕ್ಯಾರೆಟ್ ಮತ್ತು ಕಾಯಿ ಒಬ್ಬಟ್ಟು, ಇದನ್ನು ಮಾಡ್ತಾ ಇದ್ದೀವಿ ಇವತ್ತು. ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಮಾಡ್ತೀವಿ ಮತ್ತು ಕಾಯಿ ಒಬ್ಬಟ್ಟು ಮಾಡ್ತೀವಿ. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಕಾಯಿ ಮತ್ತು ಕ್ಯಾರೆಟ್ ಹಾಕಿ ಒಬ್ಬಟ್ಟು ಮಾಡ್ತಾ ಇದ್ದೀವಿ. ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ಕಾಯಿ ತುರಿ ಮತ್ತು ಕ್ಯಾರೆಟ್ ಎರಡನ್ನು ಉಪಯೋಗಿಸಿ ಹೋಳಿಗೆ ಮಾಡ್ತಾ ಇದ್ದೀನಿ. ಯೂಶುವಲ್ ಆಗಿ ಕಾಯಿ ಹೋಳಿಗೆ ಮಾಡ್ತಾರೆ, ಬಟ್ ಇವತ್ತು ಕ್ಯಾರೆಟು ಕಾಯಿ ಎರಡು ಸೇರಿಸಿ ಮಾಡ್ತಾ ಇರೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ, ಫಸ್ಟಿಗೆ ನಾವು ಕ್ಯಾರೆಟ್ ಮತ್ತೆ ಕಾಯಿ ತುರಿನ ಒಂದು ರೌಂಡ್ ರುಬ್ಕೊಳ್ಳೋಣ. ನೋಡಿ, ನೀರು ಏನು ಹಾಕಿಲ್ಲ ಇದಕ್ಕೆ, ಸ್ವಲ್ಪ ಒಂದು ಎರಡು ರೌಂಡ್ ತಿರುಗಿಸಿದ್ದೀನಿ. ಇಷ್ಟೇ ಮಾಡ್ಕೋಬೇಕು. ಇವಾಗ ಇದು ಎಷ್ಟು ಕಪ್ ಇದೆ ಅಂತ ಅಳತೆ ಮಾಡಿಕೊಂಡು ಬಾಂಡ್ಲೆಗೆ ಹಾಕ್ಕೊಳ್ಳೋಣ. ಅಷ್ಟೇ ಕಪ್ಪು ಸಕ್ಕರೆ ಅಥವಾ ಬೆಲ್ಲ ಅದನ್ನ ಅದೇ ಪ್ರಮಾಣದಲ್ಲಿ ಹಾಕಬೇಕು, ಜಾಸ್ತಿ ಬೇಡ. ಎಷ್ಟು ಕಪ್ಪು ಇದೆಯೋ ಅಷ್ಟೇ ಕಪ್ಪು ಸಕ್ಕರೆ ಅಥವಾ ಬೆಲ್ಲ. ನಾನಿವತ್ತು ಸಕ್ಕರೆ ಬೆಲ್ಲ ಎರಡನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ, ಇದು ಎಷ್ಟಿದೆ ಅಂತ ಇವಾಗ ಅಳತೆ ಮಾಡ್ಕೊಳ್ಳೋಣ. ಇದೀವಾಗ ಎರಡು ಕಪ್ ಇದೆ, ಎರಡು ಕಪ್ ಕಾಯಿ ತುರಿ ಇದೆ. ಸೊ ನಾನಿವಾಗ ಇದಕ್ಕೆ ಒಂದೂವರೆ ಕಪ್ ಸಕ್ಕರೆ, ಅರ್ಧ ಕಪ್ ಬೆಲ್ಲನ ಮಿಕ್ಸ್ ಮಾಡ್ತೀನಿ. ಒಂದು ಸ್ವಲ್ಪ ತುಪ್ಪ ಹಾಕಿ ಫಸ್ಟ್ ನಾವಿದನ್ನ ಹುರ್ಕೊಳ್ಳೋಣ. ಸ್ವಲ್ಪ ಅಂದರೆ ಒಂದ್ ಸ್ಪೂನ್ ತುಪ್ಪ ಅಷ್ಟೇ, ಜಾಸ್ತಿ ಬೇಡ. ಒಂದ್ ಸ್ಪೂನ್ ತುಪ್ಪ ಹಾಕಿ ಒಂದೇ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಇದು ಹುರ್ಕೊಂಡಿದ್ದಾಗಿದೆ, ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಒಂದು ಕಪ್ ಸಕ್ಕರೆ ಹಾಕಿದ್ದೀನಿ ಇವಾಗ, ಇನ್ನೊಂದು ಅರ್ಧ ಕಪ್ಪು ಮತ್ತು ಸ್ವಲ್ಪ ಬೆಲ್ಲನ ಇವಾಗ ಹಾಕ್ತೀನಿ. ಇವಾಗ ಬೆಲ್ಲ ಹಾಕಿದ್ದೀನಿ. ಇದನ್ನು ಇವಾಗ ಪಾಕ ಬರೋವರೆಗೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇದು ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ನೋಡಿ, ಇದು ಇವಾಗ ನೀರೆಲ್ಲ ಆರಿದೆ. ಸೊ ಇವಾಗ ಇದನ್ನು ಆಫ್ ಮಾಡಿ ಕಂಪ್ಲೀಟಾಗಿ ಕೂಲಾಗಿ ಹಾಕ್ಬಿಡ್ತೀನಿ. ಹೋಳಿಗೆಗೆ ಕಣಕ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ಎರಡು ಕಪ್ ಅಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ಕಪ್ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಇದು ಬೇಕಾದ್ರೆ ಹಾಕೋಬಹುದು ನೀವು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನೀರು ಹಾಕಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಳ್ಳೋಣ. ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನೀರು ಹಾಕಿ ಕಲಸ್ಕೊಳ್ಳೋಣ. ಇದು ಇಷ್ಟು ಸ್ಟಿಕ್ಕಿ ಡೌ ತರಾನೇ ಇರಬೇಕು. ಇಲ್ಲೋಡಿ, ಈ ತರ ಇಷ್ಟು ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನ ಒನ್ ಅಂಡ್ ಹಾಫ್ ಅವರ್, ಟೂ ಅವರ್ಸ್ ಬಿಟ್ಟರು ಪರವಾಗಿಲ್ಲ, ಅಷ್ಟೊತ್ತಿಟ್ರೆ ಚೆನ್ನಾಗುತ್ತೆ. ಇಲ್ನೋಡಿ, ಎಣ್ಣೆ ಹಚ್ಚಿ ಇದನ್ನ ಇಟ್ಬಿಡೋಣ. ಇವಾಗ ನೋಡಿ, ಇದು ಇವಾಗ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ. ಇವಾಗ ಇದನ್ನ ಚಿಕ್ಕ ಚಿಕ್ಕ ಉಂಡೆ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಹಿಟ್ಟು ನೆಂದಿದೆ, ಇದನ್ನ ಇವಾಗ ಉಂಡೆ ಮಾಡಿಕೊಂಡು ಇದ್ರೊಳಗಡೆ ಕ್ಯಾರೆಟ್ ಹೂರ್ಣನ ತುಂಬಿಕೊಳ್ಳೋಣ. ಇವಾಗ ಇದನ್ನ ಈ ತರ ಕಂಪ್ಲೀಟ್ ಆಗಿ ಅಗಲ ಮಾಡಿಕೊಂಡು ಇದ್ರೊಳಗಡೆ ಹೂರ್ಣನ ಇಟ್ಟು ಕವರ್ ಮಾಡಬೇಕು. ಎಕ್ಸ್ಟ್ರಾ ಇರೋ ಹಿಟ್ಟನ್ನ ತೆಕ್ಕೊಂಬಿಡಿ. ಇವಾಗ ಇದನ್ನ ಮೈದಾ ಹಿಟ್ಟಲ್ಲಿ ಹೊರಳಿಸ್ಕೊಂಡು ಇದನ್ನ ಸ್ಲೋ ಆಗಿ ಒತ್ಕೋಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಹೀಗೆ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ
ನೋಡಿ ಇಷ್ಟ ನೀಟಾಗಿ ತೆಗಿಬಹುದು ಇದನ್ನ ಬೇಯಿಸ್ಕೊಳ್ಳೋಣ ಇವಾಗ ಇವಾಗ ಬಾಂಡ್ಲೆ ಕಾದಿದೆ ಇದಕ್ಕೆ ಹಾಕಿದೀನಿ ಇದನ್ನ ಸಣ್ಣ ಉರಿನಲ್ಲೇ ಬೇಯಿಸ್ಕೊಳ್ಳಿ ತೀರಾ ದೊಡ್ಡದಾಗಿ ಇಟ್ಕೋಬೇಡಿ ಒಂದು ಸೈಡ್ ಸ್ವಲ್ಪ ಬೇಯಲಿ ಇವಾಗ ಈ ಕಡೆ ಟರ್ನ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚತಾ ಇದೀನಿ ನೋಡಿ ಈ ತರ ಇವಾಗ ಇದು ಆಗಿದೆ ಇಲ್ಲಿ ನೋಡಿ ಇದನ್ನ ತೆಗಿತಾ ಇದೀನಿ ಇವಾಗ ಕ್ಯಾರೆಟ್ ಕಾಯಿ ಹೋಳಿಗೆ ರೆಡಿ ಆಗಿದೆ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು